ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ರಾಜಕೀಯವನ್ನ ಮದುವೆ ಮನೆಗೂ ತಂದು ಹೊಸ ಅನಿಷ್ಟ ಪದ್ಧತಿ ಶುರು ಮಾಡಿದ್ದಾರೆ. ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಸಂಬಂಧಿಕರ ಮದುವೆಗೆ ಕರೆದ್ರೆ ಸುಮ್ಮನೆ ಹೋದ್ವಾ ಉಂಡ್ವಾ ಬಂದ್ವಾ ಅಂತಿರಬೇಕು ತಾನೆ. ಹಂಗ್ ಮಾಡಿಲ್ಲ ನೋಡಿ ಈ ಮಹಾನ್ ಭಾವ. ಮದುವೆ ಮನೆಯಲ್ಲಿ ಪೊಲಿಟಿಕಲ್ ರ್ಯಾಲಿ ಶುರು ಮಾಡ್ಕೊಂಡ್ರು. ಮೈಕ್ ಹಿಡಿದು ಭಾಷಣ ಮಾಡಿ ಕೊಪ್ಪಳದ ಕನಕಗಿರಿಗೆ ಶಿವರಾಜ್ ತಂಗಡಗಿ, ಕುಷ್ಟಗಿಗೆ ಅಮರೇಗೌಡ ಬಯ್ಯಾಪುರ, ಯಲಬುರ್ಗಾಕ್ಕೆ ಬಸವರಾಜ್ ರಾಯರೆಡ್ಡಿ, ಕೊಪ್ಪಳಕ್ಕೆ ರಾಘವೇಂದ್ರ ಹಿಟ್ನಾಳರು ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಘೋಷಣೆ ಮಾಡಿಬಿಡೋದ? ಅಲ್ಲಿದ್ದರು ತಾಳಿ ಕಟ್ಟೋದನ್ನ ನೋಡೋದ ಅಥವಾ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಪ್ರವಚನ ಕೇಳೋದ ಅಂತ ಕಕ್ಕಾಬಿಕ್ಕಿ ಆಗೋದ್ರಂತೆ. ಅತ್ಲಾಗೆ ಕೆಪಿಸಿಸಿ ಅಧ್ಯಕ್ಷರು ಬೆವರ್ ಸುರಿಸಿ ಟವಲ್ ಚಾಚಿ ಅದರೊಳಗೆ ಡೆಪಾಸಿಟ್ ಹಾಕಿಸಿಕೊಂಡು ಅರ್ಜಿ ತಗೊಳ್ತಾ ಇರುವಾಗಲೇ ಇತ್ಲಾಗೆ ಸಿದ್ದರಾಮಯ್ಯ ಯಾವ ಡೆಪಾಸಿಟ್ ಅರ್ಜಿ ಗಿರ್ಜಿ ಇಲ್ಲದೇನೆ ಮದುವೆ ಮಂಟಪದಲ್ಲಿ ಟಿಕೆಟ್ ಘೋಷಣೆ ಮಾಡೋ ಮೂಲಕ ಡಿಕೆಶಿ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಅಂದ್ರೆ ಇಡೀ ಪಕ್ಷದಲ್ಲಿ ತಾನೇ ಹೀರೋ ತಾನೇ ಕಿಂಗ್ ಅನ್ನೋದನ್ನ ಸಿದ್ದರಾಮಯ್ಯ ತೋರಿಸಿದ್ದು ಹಿಂಗೆ. ಡಿಕೆಶಿಯನ್ ಕಡಿಮೆ ಇಲ್ಲ, ಟಿಕೆಟ್ ಬೇಕು ಅಂದ್ರೆ ಅರ್ಜಿ ಹಾಕಿ ಅನ್ನೋ ಸಿಸ್ಟಮ್ ಶುರು ಮಾಡಿದ್ದೇ ಸಿದ್ದರಾಮಯ್ಯನವರನ್ನ ಹಿಡಿಯೋಕೆ. ಒಬ್ಬರಿಗೆ ಒಂದೇ ಕ್ಷೇತ್ರ ಒಂದೇ ಅರ್ಜಿ ಅಂತ ಡಿಕೆಶಿ ಹೇಳಿದ್ದು ಸಿದ್ದರಾಮಯ್ಯ ಅವರನ್ನ ಬೋನೊಳಗೆ ಬೀಳಿಸೋಕೆ. ಇಷ್ಟೆಲ್ಲ ಮಾಡಿದ್ರು ಆ ಬೋನೊಳಗೆ ಬೀಳದೆ ಅರ್ಜಿನೂ ಹಾಕದೆ ಸಿದ್ದರಾಮಯ್ಯನವರು ಒಂದ್ಸಲ ಕೋಲಾರಕ್ಕೆ ಇನ್ನೊಂದ್ಸಲ ಚಾಮರಾಜಪೇಟೆಗೆ ಪಂಚೆ ಎತ್ ಕಟ್ಟಿ ತಿರುಗಾಡ್ತಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಿ ಅಂತ ಡಿಕೆಶಿ ಅವರನ್ನ ಕೇಳಿದ್ರೆ ಸಿದ್ದರಾಮಯ್ಯನವರಿಗಾಗಿ ಪಾಲಿಶ್ ಹಾಕಿ ರೆಡಿ ಮಾಡ್ಕೊಂಡಿರೋ ಬಂದೂಕನ್ನ ನೇರ ಖರ್ಗೆ ಹೆಗಲ್ ಮೇಲೆ ಇಟ್ಟು ಫೈರ್ ಮಾಡಿದ್ದಾರೆ. ಯಾರಿಗೂ ಅಭ್ಯರ್ಥಿಗಳನ್ನ ನನಗೂ ಘೋಷಣೆ ಮಾಡಕ್ ಹಕ್ಕಿಲ್ಲ, ಸಿದ್ದರಾಮಯ್ಯನವರಿಗೂ ಘೋಷಣೆ ಮಾಡಕ್ ಹಕ್ಕಿಲ್ಲ. ಏನಿದ್ರು ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆಯವರೇ ಕೇಳಿಸ್ಕೊಂಡ್ರಲ್ಲ ಹೆಂಗಿದೆ ರಾಜಕೀಯ? ನಂದೇನಿಲ್ಲ, ಎಲ್ಲಾನು ಕೈ ಕಮಾಂಡು ಅಂತ ಹೇಳೋ ಮೂಲಕ ನಿಮ್ಮ ಸಿಎಂ ಚೇರ್ ಅನ್ನ ಎಳೆದ ಸಿದ್ದರಾಮಯ್ಯನವರ ಜೊತೆ ನೀವೇ ಕಿತ್ತಾಡ್ಕೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆನ ಚೂ ಬಿಟ್ಟಿದ್ದಾರೆ. ಏನೇ ಹೇಳಿ, ಪಾಪ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಇವರಿಬ್ಬರನ್ನ ಒಗ್ಗೂಡಿಸಲು ಮಾಡಿದ ಜೋಡೋ ಯತ್ನಗಳು ಸಂಪೂರ್ಣ ನೆಲಕಚ್ಚಿವೆ. ಹೀಗೆ ಪರೋಕ್ಷವಾಗಿ ಕೈ ಕೈ ಬಲಾಯಿಸೋ ಇಂತಹ ನಾಯಕರನ್ನ ಕಟ್ಕೊಂಡು ಏಗೋದು ಕಾಂಗ್ರೆಸ್ ಪಕ್ಷದ ದುರಂತವೇ ಸರಿ.